हाय हेलो नमस्कार सो एल्ला स्पर्धा मित्रू प्रोटल लर्निंग चानल के स्वागत सो स्नेहितरे ना इवत्तिन क्लासेसल्लि यावुदर बग्गे मातादुत्तीवि अंद्रे अर्थशास्त्रद बग्गे मातादुत्तीवि एकनॉमिक्स ಹೌದಾ ಎಕನಾಮಿ ಆ್ಯಕ್ಚುಲಿ ಈ ಎಕನಾಮಿ ಅಂತ ನೋಡಿದಾಗ ಯಾವುದೇ ಐ ಎ ಎಸ್ ಇಂದ ಹಿಡಿದು ಕೆ ಎ ಎಸ್ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಸೊ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಏನಪ್ಪ ಅಂದ್ರೆ ಸೊ ಈ ಎಕನಾಮಿ ಮೇಲೆ ಒಂದು 10 ಸೊ 12 ಪ್ರಶ್ನೆಗಳನ್ನು ಏನು ಮಾಡ್ತಾರೆ ಕೇಳ್ತಾ ಹೋಗ್ತಾರೆ ಸೊ ಎಲ್ಲಾ ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ಅಂತ ನಾವು ನೋಡಿದಾಗ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ನಾವು ನೋಡಿದಾಗ ಸೊ ಅತಿ ಕಡಿಮೆ ಸಿಲೆಬಸ್ ಇರುವ ಯಾವುದರ ಒಂದು ಸಬ್ಜೆಕ್ಟ್ ಇದೆ ಅಂದ್ರೆ ಸೊ ಅದನ್ನ ನಾವು ಎಕನಾಮಿ ಅಂತ ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ತುಂಬಾ ಈಜಿ ಇರುವ ಸಬ್ಜೆಕ್ಟ್ ಮತ್ತು ತುಂಬಾ ಕಡಿಮೆ ಇರುವ ಸಬ್ಜೆಕ್ಟ್ ಒಂದು 8 ರಿಂದ 10 ಅಧ್ಯಾಯದಲ್ಲಿ ಎಲ್ಲಾ ಕ್ವೆಶ್ಚನ್ಸ್ ಗಳನ್ನು ಕವರ್ ಮಾಡಲಾಗುತ್ತದೆ ಸೊ ಹಾಗಾದ್ರೆ ನಾವು ಈ ಎಕನಾಮಿಕ್ಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈ ಎಕನಾಮಿ ಅಂತಂದಾಗ ಎಕನಾಮಿ ಅಂತಂದಾಗ ಸೋ ಈ ಎಕನಾಮಿ ಅಂತಂದಾಗ ಇದು ಗ್ರೀಕ್ ಭಾಷೆಯ ಈ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಪದದಿಂದ ಬಂದಿದೆ ಓಕೋಸ್ ಮತ್ತು ನೋಮೋಸ್ ಓಕೋಸ್ ಮತ್ತು ನೋಮೋಸ್ ಓಕೋಸ್ ಅಂದ್ರೆ ಗ್ರಹ ನೋಮೋಸ್ ಅಂದ್ರೆ ನಿರ್ವಹಣೆ ಸೋ ಈ ಗ್ರಹ ನಿರ್ವಹಣೆ ಗ್ರಹ ನಿರ್ವಹಣೆ ಸೋ ಅರ್ಥಶಾಸ್ತ್ರ ಅಂತ ನಾವು ನೋಡ್ತಾ ಹೋಗ್ತೀವಿ ಸೋ ಓಕೋಸ್ ಮತ್ತು ನೋಮೋಸ್ ಅಂದಾಗ ಒಂದು ಮನೆಯ ನಿರ್ವಹಣೆಯನ್ನ ನಾವು ಅರ್ಥಶಾಸ್ತ್ರ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೋ ಇಲ್ಲಿ ಎಕನಾಮಿ ಅಂತಂದಾಗ ಸರಕು ಮತ್ತು ಸೇವೆಗಳ ಉತ್ಪಾದನೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಹಂಚಿಕೆ ಮತ್ತು ಅವುಗಳ ಬಳಕೆಯ ಅಧ್ಯಯನವೇ ಅರ್ಥಶಾಸ್ತ್ರ ಅಂತ ನೋಡ್ತೀವಿ ಹೌದಾ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮಾಡುವುದು ಮತ್ತು ಅವುಗಳ ಬಳಕೆ ಮಾಡುವುದು ಅವುಗಳ ಹಂಚಿಕೆ ಮಾಡುವುದರ ಬಗ್ಗೆ ನಾವು ಇಲ್ಲಿ ಅರ್ಥಶಾಸ್ತ್ರ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೋ ಹಾಗಾದ್ರೆ ಈ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತಂದಾಗ ಆಡಮ್ ಸ್ಮಿತ್ ಆಡಮ್ ಸ್ಮಿತ್ ರವರು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ನೋಡ್ತೀವಿ ಸೋ ನೆನಪಿರಲಿ ಭಾರತದ ಅರ್ಥವ್ಯವಸ್ಥೆಯ ಪಿತಾಮಹ ಅಂದಾಗ ಕೌಟಿಲ್ಯ ಅಂತ ನೋಡ್ತೀವಿ ಹಾಗಾದ್ರೆ ಕಾಮನ್ ಆಗಿ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತಂದಾಗ ಆಡಮ್ ಸ್ಮಿತ್ ರವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಕರೀತಾ ಹೋಗ್ತೀವಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಅರ್ಥಶಾಸ್ತ್ರ ಅಂತಂದಾಗ ಹಲವಾರು ವಿಜ್ಞಾನಿಗಳು ಅಥವಾ ಹಲವಾರು ಏನಪ್ಪ ಅಂದ್ರೆ ಜ್ಞಾನಿಗಳು ಅಥವಾ ಹಲವಾರು ಏನಪ್ಪ ಅಂದ್ರೆ ಸೋ ಲೇಖಕರು ಅದನ್ನ ಹಲವಾರು ರೀತಿಯಲ್ಲಿ ತಮ್ಮದೇ ಆದ ವ್ಯಾಖ್ಯಾನವನ್ನ ನೀಡಿದ್ದಾರೆ ಸೋ ಕೆಲವೊಬ್ಬರು ಬರ್ತಾರ ಅರ್ಥಶಾಸ್ತ್ರ ಅಂದ್ರೆ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದನ್ನೇ ಅರ್ಥಶಾಸ್ತ್ರ ಅಂತ ಹೇಳ್ತಾರ ಕೆಲವೊಬ್ಬರು ಬರ್ತಾರ ಇಲ್ಲ ಇಲ್ಲ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದಲ್ಲ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರ ಕೆಲವೊಬ್ಬರು ಬರ್ತಾರ ಅರ್ಥಶಾಸ್ತ್ರ ಅಲ್ಲ ಅರ್ಥಶಾಸ್ತ್ರ ಸಂಪತ್ತು ಬಗ್ಗೆ ಅಧ್ಯಯನ ಮಾಡುವುದಿಲ್ಲ ಅರ್ಥಶಾಸ್ತ್ರ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡುವುದಿಲ್ಲ ಅರ್ಥಶಾಸ್ತ್ರ ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಪ್ಪ ಅಂದ್ರೆ ಕೊರತೆಯ ಬಗ್ಗೆ ಅಧ್ಯಯನ ಮಾಡ್ತದ ಅಂತ ಹೇಳ್ತಾರ ಕೆಲವೊಬ್ಬರು ಇಲ್ಲ 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 ಸಂಪತ್ತು ಬಗ್ಗೆ ಅಧ್ಯಯನ ಮಾಡಲ್ಲ ಕೊರತೆಯ ಬಗ್ಗೆ ಅಧ್ಯಯನ ಮಾಡಲ್ಲ ಸೊ ಇದು ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಪ್ಪ ಅಂದ್ರೆ ಸೊ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡ್ತದ ಅಂತ ನೋಡ್ತೀವಿ ಹಾಗಾಗಿ ಅರ್ಥಶಾಸ್ತ್ರ ಎಂಬುದರ ಬಗ್ಗೆ ಹಲವಾರು ಜನ ಹಲವಾರು ರೀತಿಯಾಗಿ ಹೇಳಿದ್ದಾರೆ ಸೊ ಅವುಗಳ ಬಗ್ಗೆ ನಾವು ಇಲ್ಲಿ ವ್ಯಾಖ್ಯಾನಗಳನ್ನು ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಇಲ್ಲಿ ಆಡಮ್ ಸ್ಮಿತ್ ರವರು ಆಡಮ್ ಸ್ಮಿತ್ ರವರು ಏನ್ ಮಾಡ್ತಾರಪ್ಪ ಅಂದ್ರೆ ಸಂಪತ್ತನ್ನ ಕುರಿತು ಇವ್ರು ಹೇಳ್ತಾರ ಇವ್ರು ಏನ್ ಮಾಡ್ತಾರ ಸಂಪತ್ತನ್ನ ಕುರಿತು ಸೊ ಇವ್ರು ಹೇಳ್ತಾರ ಸೊ ಇವ್ರು ಏನಪ್ಪಾ ಅಂದ್ರ ವೆಲ್ತ್ ಆಫ್ ನೇಷನ್ ಅಂತ 1776 ಒಂದು ಗ್ರಂಥವನ್ನ ಬರೀತಾರ ಅರ್ಥಶಾಸ್ತ್ರದ ಪಿತಾಮಹರಾದಂತ ಆಡಮ್ ಸ್ಮಿತ್ ರವರು ಹೇಳ್ತಾರ ಏನಪ್ಪಾ ಅಂದ್ರ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರ ಸೊ ಇವರು ವೆಲ್ತ್ ಆಫ್ ನೇಷನ್ಸ್ ಅಂತ ಅಂದ್ರೆ ರಾಷ್ಟ್ರಗಳ ಸಂಪತ್ತು ರಾಷ್ಟ್ರಗಳ ರಾಷ್ಟ್ರಗಳ ಸಂಪತ್ತು ಅಂತ ಹೇಳ್ತಾ ಹೋಗ್ತಾರ ಸೊ ರಾಷ್ಟ್ರಗಳ ಸಂಪತ್ತನ್ನ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಸೊ ಇಲ್ಲಿ ಅರ್ಥಶಾಸ್ತ್ರ ಅಂತ ನೋಡ್ತಾರ ಸೊ ಸ್ನೇಹಿತರೆ ಇಲ್ಲಿ ಹೇಳ್ತಾರ ಅವರು ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದೇ ಹೌದಾ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂದ್ರೆ ದುಡ್ಡು ಬೇಕು ಮನುಷ್ಯನಿಗೆ ಹೌದಾ ಸೊ ಮನುಷ್ಯನಿಗೆ ಏನ್ ಬೇಕು ದುಡ್ಡು ಬೇಕು ಹಾಗಾದ್ರೆ ದುಡ್ಡಿನ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರ ಹೌದಾ ಸೊ ನಮಗೆ ಅರ್ಥಶಾಸ್ತ್ರ ಅಂದ್ರೆ ಏನ್ರಿ ಮನುಷ್ಯನಿಗೆ ದುಡ್ಡು ಬೇಕು ಆಸ್ತಿ ಬೇಕು ಸೊ ಇದರ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಯಾರು ಹೇಳ್ತಾರ ಸೊ ಆಡಮ್ ಸ್ಮಿತ್ ರವರು ಹೇಳ್ತಾರ ಅಂತ ನೋಡ್ತೀವಿ ಆದರೆ ಸೊ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಆಲ್ಫ್ರೆಡ್ ಮಾರ್ಷಲ್ ಅವ್ರು ಬರ್ತಾರ ನೋಡ ದೋಸ್ತ ನಿನ್ನ ಹತ್ರ ದುಡ್ಡಿದೆ ನಿನ್ನ ಹತ್ರ ದುಡ್ಡಿದೆ ಓಕೆ ಆದ್ರೆ ನೀನೇ ಆರೋಗ್ಯವಂತನಾಗಿರ್ಲಿ ಅಂದ್ರೆ ಏನ್ ಮಾಡೋದು ಹೌದಲ್ವಾ ಈಗ ನಿನ್ನ ಹತ್ರ ಶುಗರ್ ಫ್ಯಾಕ್ಟ್ರಿ ಓನರ್ ಇದೆಯಾ ಆದ್ರೆ ನಿನಗೆ ಶುಗರ್ ರೋಗ ಇದ್ದರೆ ಏನ್ ಮಾಡೋದು ನೀನ್ ಸಕ್ಕರೆ ತಿನ್ನಕ್ಕಾಗಲ್ಲ
ಅಂದಮೇಲೆ ಅರ್ಥಶಾಸ್ತ್ರ ಅಂದ್ರೆ ಏನು ದುಡ್ಡಿನ ಬಗ್ಗೆ ಅಧ್ಯಯನ ಮಾಡುವುದಲ್ಲ ಅರ್ಥಶಾಸ್ತ್ರ ಅಂದ್ರೆ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡುವುದು ಅಂತ ಹೇಳ್ತಾರೆ ಹಾಗಾಗಿ ಯೋಗಕ್ಷೇಮದ ವ್ಯಾಖ್ಯಾನವನ್ನ ನೀಡ್ತಾ ಹೋಗ್ತಾರೆ ಸೋ ಸ್ನೇಹಿತರೆ ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್ ರವರು ಏನು ಮಾಡ್ತಾರಪ್ಪ ಅಂದ್ರ ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ ಒಂದು ಗ್ರಂಥವನ್ನ ಹೇಳ್ತಾರೆ द प्रिंसिपल्स ऑफ इकोनॉमिक्स अंत ग्रंथवन हेतर सो अदरली इवर हेतर मानवन संपत्तिगिंता मानवन योगक्षेम कुरितु अध्ययन अर्थशास्त्र अंत मानवन संपत्तिगिंता याकंद्रे निंद्र दुड्डिदे एनु माडोदु बट निंद्र आरोग्य इल्वल्ल सो हागागि आरोग्यवंतनागिरबेकु योगक्षेमवागिरबेकु अदे एनप्प अंद्र अर्थशास्त्र अंत यार हेतर आल्फ्रेड मार्शल रवर हेतर सो स्नेहितरे हागाद्रे नावु मुंदे होग्तीवि सो कोरतेय व्याख्यान अंत नोड्ती हौदा ओके अप्पा निन्न हत्र दुड्डिदे ನಿನ್ನ ಹತ್ರ ದುಡ್ಡಿದೆ ನಿನ್ನ ಹತ್ರ ಆರೋಗ್ಯವೂ ಇದೆ ಆದರೆ ನಿನ್ನ ಬಯಕೆಗಳನ್ನ ಈಡೇರಿಸಿಕೊಳ್ಳಕ್ಕೆ ನಿನಗೆ ಆಗಲಿಲ್ಲ ಅಂದ್ರೆ ಅದು ಅರ್ಥಶಾಸ್ತ್ರವೇ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಲಿಯೋನಲ್ ರಾಬಿನ್ಸ್ ರವರು ಹೇಳ್ತಾರ ಲಿಯೋನಲ್ ರಾಬಿನ್ಸ್ ರವರು ಹೇಳ್ತಾರ ಅರ್ಥಶಾಸ್ತ್ರ ಅಂದ್ರೆ ಏನಪ್ಪಾ ಅಂದ್ರೆ ಕೊರತೆಯ ವ್ಯಾಖ್ಯಾನ ಸರ್ ಏನ್ ಸರ್ ಕೊರತೆಯ ವ್ಯಾಖ್ಯಾನ ಯಾವ ತರ ಸರ್ ಹಾಗಾದ್ರೆ ಅಂದಾಗ ಮನುಷ್ಯನಿಗೆ ಹಲವಾರು ಬಯಕೆಗಳು ಇರ್ತವೆ ಮನುಷ್ಯನಿಗೆ ಇರ್ತವ್ರೆ ಹಲವಾರು ಬಯಕೆಗಳಿರ್ತವ ಈಗ ನೋಡಿ ನಾನು ಕ್ಲಾಸಸ್ ನ ಮಾಡ್ತಾ ಇದೀನಿ ಹೌದಲ್ಲ ನಾನು ಕ್ಲಾಸಸ್ ನ ಮಾಡ್ತಾ ಇರೋದ್ರಿಂದ ನನಗೊಂದು ಬಯಕೆ ಇರ್ತದ ಹೌದಲ್ಲ ನಿಮಗೊಂದು ಬಯಕೆ ಇರ್ತದ ನೌಕರಿ ತಗೋಬೇಕು ಅನ್ನೋ ಒಂದು ಬಯಕೆ ಇರ್ತದ ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಒಂದು ಆಸೆ ಇರ್ತದ ನಾನು ಪಿಸಿ ಆದ್ರೆ ಸಾಕಪ್ಪ ಅನ್ನೋ ಬಯಕೆ ಇರ್ತದ ಸೋ ಪಿಸಿ ಆದ್ಮೇಲೆ ಇನ್ನೊಂದು ಫೀಲ್ ಬರ್ತದ ಇಲ್ಲ ನಾನು ಪಿಎಸ್ಐ ಆದ್ರೆ ಬೆಸ್ಟ್ ಆಗ್ತದಪ್ಪ ಅಂತ ಒಂದು ಬಯಕೆ ಬರ್ತದ ಪಿಎಸ್ಐ ಆದ್ಮೇಲೆ ಅನ್ಸುತ್ತ ನಾನು ಕೆಎಸ್ ಆಫೀಸರ್ ಆದ್ರೆ ಬೆಸ್ಟ್ ಇರ್ತದ ಅಂತ ಒಂದು ಬಯಕೆ ಬರ್ತದ ಅದೇ ರೀತಿಯಾಗಿ ಒಂದು ಕಾರ್ ಇದ್ರೆ ಒಂದು ಮನೆ ಬೇಕು ಅಂತ ಅನ್ಸುತ್ತ ಒಂದು ಮನೆ ಇದ್ರೆ ಎರಡು ಮನೆ ಬೇಕು ಅನ್ಸುತ್ತ ಹಾಗಾದ್ರೆ ಈ ಮನುಷ್ಯನಿಗೆ ಏನದಪ್ಪ ಅಂದ್ರ ಈ ಮನುಷ್ಯನಿಗೆ ಹಲವಾರು ಬಯಕೆಗಳು ಬರ್ತಾವ ಹೌದಾ ಮನುಷ್ಯನಿಗೆ ಏನು ಬರ್ತಾವ ಹಲವಾರು ಬಯಕೆಗಳು ಬರ್ತಾವ ಸೋ ಈ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಆತನಿಗೆ ಏನು ಬೇಕು ಸಂಪನ್ಮೂಲಗಳು ಬೇಕು ಹೌದಾ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಏನು ಬೇಕು ಸಂಪನ್ಮೂಲಗಳು ಬೇಕು ಹಾಗಾದ್ರೆ ಆ ಸಂಪನ್ಮೂಲಗಳನ್ನು ನಾವು ಎಲ್ಲಿ ತಗೋತೀವಿ ಸೋ ಆರ್ಥಿಕ ಚಟುವಟಿಕೆಗಳ ಮೂಲಕ ನಾವು ಅದನ್ನ ತಗೋತಾ ಹೋಗ್ತೀವಿ ಹಾಗಾಗಿ ಇವರು ಹೇಳ್ತಾರೆ ಸೋ ಹಾಗಾಗಿ ಲಿಯೋನಲ್ ರಾಬಿನ್ಸ್ ರವರು ಹೇಳ್ತಾರೆ ಸೋ ಯಾವುದು ಅರ್ಥಶಾಸ್ತ್ರ ಎಂದರೆ ಸೋ ಕೊರತೆಯ ವ್ಯಾಖ್ಯಾನ ಅಂದ್ರೆ ಕೊರತೆಯ ಬಗ್ಗೆ ಅಧ್ಯಯನ ಮಾಡುವುದು ಮನುಷ್ಯನ ಅಪರಿಮಿತ ಬಯಕೆಗಳನ್ನು ಸೇನಪಂದ್ರ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ನಿಜವಾಗ್ಲೂ ಅರ್ಥಶಾಸ್ತ್ರ ಏನಪ್ಪಾ ಅಂದ್ರ ಸೋ ಕೊರತೆಯ ಬಗ್ಗೆ ಅಧ್ಯಯನ ಮಾಡ್ತ ಅಂತ ಹೇಳ್ತಾರ ಸೋ ಇವರು ಹೇಳ್ತಾರ ಸೋ ಮಾನವನ ವರ್ತನೆಯನ್ನ ಕುರಿತು ಹೇಳ್ತದ ಅಂತ ಹೇಳ್ತಾರ ಅವರು ಈ ಅರ್ಥಶಾಸ್ತ್ರ ಏನು ಮಾಡ್ತಪ್ಪ ಅಂದ್ರ ಮಾನವನ ವರ್ತನೆಯನ್ನ ಕುರಿತು ಹೇಳ್ತದ ಅಂತ ಹೇಳ್ತಾರ ಸೋ ಹಾಗಾಗಿ ಇವರು ಒಂದು ಗ್ರಂಥವನ್ನ ಬರೀತಾರ ಅರ್ಥ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಅಂತ ಸೋ ಲಿಯೋನಲ್ ರಾಬಿನ್ಸ್ ರವರು ಹೇಳ್ತಾರ ಸೋ ಇನ್ನು ಮುಂದೆ ಹೋದಾಗ ನಾವು ಹೇಳ್ತೀವಿ ಸೋ ಇನ್ನು ಬರ್ತದ ಬೆಳವಣಿಗೆಯ ವ್ಯಾಖ್ಯಾನ ಹೌದಾ ಗ್ರೋತ್ ಡೆಫಿನಿಷನ್ ಅಂತ ನೋಡ್ತೀವಿ ಬೆಳವಣಿಗೆಯ ವ್ಯಾಖ್ಯಾನ ಅಂತಂದಾಗ ಗ್ರೋತ್ ಡೆಫಿನಿಷನ್ ಅಂತ ನೋಡ್ತೀವಿ ಇಲ್ಲಿ ರಾಷ್ಟ್ರದ ಆರ್ಥಿಕಾಭಿವೃದ್ಧಿ ಮತ್ತು ಬೆಳವಣಿಗೆಯ ಬಗ್ಗೆ ಇಲ್ಲಿ ವಿಶೇಷವಾಗಿ ನೋಡ್ತಾ ಹೋಗ್ತೀವಿ ಹೌದಾ ಒಂದು ರಾಷ್ಟ್ರದ ಅಭಿವೃದ್ಧಿ ಆಗುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಸೋ ಒಂದು ರಾಷ್ಟ್ರ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಅದು ಬೆಳವಣಿಗೆ ಆಗುವುದೇ ಇಲ್ಲಿ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಸೋ ಸ್ನೇಹಿತರೆ ಈ ಬೆಳವಣಿಗೆ ವ್ಯಾಖ್ಯಾನದ ಬಗ್ಗೆ ಉಲ್ಲೇಖ ಮಾಡಿದವರು ಯಾರಪ್ಪ ಅಂದ್ರೆ ಜೆ ಎಂ ಕೇನ್ಸ್ ಮತ್ತು ರಾಬಿನ್ಸ್ ಜೆ ಎಂ ಕೇನ್ಸ್ ಮತ್ತು ರಾಬಿನ್ಸ್ ರವರು ಹೇಳ್ತಾರ ಸೋ ಇವರು ಹೇಳ್ತಾರ ಸೋ ಸ್ನೇಹಿತರೆ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ನಾವು ನೋಡ್ತೀವಿ ಸೋ ಹೀಗೆ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರದ ಬಗ್ಗೆ ಹಲವಾರು ಜನ ಹಲವಾರು ರೀತಿಯಾಗಿ ಇಲ್ಲಿ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅಂತ ನಾವು ನೋಡ್ತೀವಿ ಸೋ ಸ್ನೇಹಿತರೆ ನಾನು ಹೇಳಿದೆ ನಿಮಗೆ ಅರ್ಥಶಾಸ್ತ್ರದ ಪಿತಾಮ ಯಾರು ಅಂತಂದಾಗ ಆಡಮ್ ಸ್ಮಿತ್ ಅಂತ ಹೇಳಿದೆ ಹೌದಾ ಆದರೆ ನಿಮಗೊಂದು ವಿಷಯ ನೆನಪಿರಲಿ ಆಡಮ್ ಸ್ಮಿತ್ಕ್ಕಿಂತ ಮುಂಚಿತವಾಗಿಯೇ ನಮ್ಮ ದೇಶದಲ್ಲಿ ಕೌಟಿಲ್ಯ ಏನು ಮಾಡಿದಪ್ಪ ಅಂದ್ರೆ ಅರ್ಥಶಾಸ್ತ್ರದ ಬಗ್ಗೆ ಉಲ್ಲೇಖ ಮಾಡಿದ ಸರ್ ಹಾಗಾದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೌಟಿಲ್ಯನ ಯಾಕೆ ಕರೆಯಲ್ಲ ಕೌಟಿಲ್ಯನ ಯಾಕೆ ಕರೆಯಲ್ಲ ಅಂದ್ರೆ ಕೌಟಿಲ್ಯನ ಗ್ರಂಥ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗಿತ್ತು ವಿನ ಅದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗಿರಲಿಲ್ಲ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟ ಹಾಗಿತ್ತು ಹಾಗಾಗಿ ನಾವು ಕೌಟಿಲ್ಯನ ಅರ್ಥಶಾಸ್ತ್ರ ಪಿತಾಮಹ ಅಂತ ಕರೆಯಲ್ಲ ಭಾರತದ ಆರ್ಥಿಕ ವ್ಯವಸ್ಥೆಯ ಪಿತಾಮಹ ಅಂತ ನಾವು ಕರೀತಾ ಹೋಗ್ತೀವಿ ಸೋ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಚಾನೆಲ್ ಬಗ್ಗೆ ತಿಳಿಸಿ ಮತ್ತು ನಿಮಗೆ ನಮ್ಮ ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ ಏನೇ ಸಲಹೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕಾಗಿ ವಿನಂತಿಸುತ್ತೇವೆ ಧನ್ಯವಾದಗಳು